ಕಿಡ್ನಾಪ್ ಅಂಡ್ ಮರ್ಡರ್ ಕೇಸ್ನಲ್ಲಿ ದರ್ಶನ್ ಗ್ಯಾಂಗ್ ಇದೀಗ ಪೊಲೀಸರ ವಶದಲ್ಲಿದೆ ಬಟ್ ಶನಿವಾರ ಏನಾಯಿತು ಇದಾದ ನಂತರ ಯಾರನ್ನ ಸಂಪರ್ಕ ಮಾಡಿದ್ರು ಅಂತ ನೋಡಿದಾಗ ಹತ್ಯೆ ಬಳಿಕ ಪೊಲೀಸ್ ಗೆ ಆರೋಪಿಗಳು ಸಂಪರ್ಕ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪಿ ವಿನಯ್ ಕಾಲ್ ಡೀಟೇಲ್ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಓಕೆ ಹತ್ಯೆ ಬಳಿಕ ಪೊಲೀಸ್ ಸಬ್ ಗೆ ಆರೋಪಿಗಳು ಸಂಪರ್ಕ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪಿ ವಿನಯ್ ಏನಿದ್ದಾರೆ ಅವರ ಕಾಲ್ ಡೀಟೇಲ್ ಅನ್ನ ಪೊಲೀಸರು ವಶಕ್ಕೆ ಪಡೆದಾಗ ಆ ಸಿಡಿ ಆರ್ ನಲ್ಲಿ ಆ ವಿನಯ್ ಎಸ್ಐಗೆ ಕರೆ ಮಾಡಿರುವಂತಹ ವಿಚಾರ ಬಯಲಿಗೆ ಬಂದಿದೆ ನೋ ನಂಬರ್ ಗಳೆಲ್ಲವೂ ಕೂಡ ಸಿಕ್ಕಿದೆ ಈ ಬಗ್ಗೆ ಪ್ರವಾಸಕ್ಕೆ ಹೋಗಿದ್ದ ಸಬ್ ಇನ್ಸ್ಪೆಕ್ಟರ್ಗೂ ಕೂಡ ನೋಟಿಸ್ ಅನ್ನ ಕೊಡ್ಲಾಗಿದೆ ಅನ್ಪೂರ್ಣೇಶ್ವರಿ ನಗರ ಠಾಣೆಗೆ ಹಾಜರಾಗಿ ಹೇಳಿಕೆ ದಾಖಲು ಕೂಡ ಮಾಡಿ ಅಂತ ಹೇಳಿದೆ ಅಂದ್ರೆ ನೋಟಿಸ್ ಕೊಟ್ಟಿದ್ದಾರೆ ಏನೇನಾಯ್ತು ಏನ್ ಮಾತಾಡಿದ್ರು ಇವೆಲ್ಲವನ್ನ ಕೂಡ ಅವ್ರ ಹತ್ರ ಪಡೆದುಕೊಳ್ತಾರೆ ಮಾ ಅಂದ್ರೆ ಅವ್ರ ಹತ್ರನು ಕೂಡ ಮಾಹಿತಿನ ಅಥವಾ ಸಾಕ್ಷಿಯನ್ನ ಪಡೆದುಕೊಳ್ಳುವ ಕೆಲಸಕ್ಕೆ ಪೊಲೀಸರು ಮುಂದಾಗ್ತಾರೆ ಬಟ್ ಇವರು ಅವತ್ತು ಕೆಲಸದಲ್ಲಿ ಇರ್ಲಿಲ್ಲ ಅಂದ್ರೆ ವರ್ಕ್ ನಲ್ಲಿ ಇರಲಿಲ್ಲ ಹೊರಗೆ ಹೋಗಿದ್ರು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಬಟ್ ವಿಚಾರ ತಿಳಿತಾ ಇದ್ದಂತೆ ಪ್ರವಾಸಕ್ಕೆ ಹೋಗಿದ್ದವ್ರಿಗೂ ಕೂಡ ಇನ್ಸ್ಪೆಕ್ಟರ್ ಏನಿದ್ದಾರೆ ಎಸ್ ಐ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಇದೆಲ್ಲ ಆಗ್ತಾ ಇದ್ದಂತೆ ಅವರಿಗೆ ಆರಂಭದಲ್ಲಿ ಇವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ ಕಾಣುತ್ತೆ ಪರಿಚಯ ಇದ್ದಂತಹ ಪೊಲೀಸರಿಗೆ ಕರೆ ಮಾಡುವಂತಹ ಕೆಲಸವನ್ನ ದರ್ಶನ್ ಗ್ಯಾಂಗ್ ಮಾಡಿದೆ ಅದರಲ್ಲಿ ವಿನಯ್ ಮಾಡಿದ್ದಾರೆ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗೇಶ್ ನೀಡ್ತಾರೆ ನಾಗೇಶ್ ಈ ಪ್ರಕರಣದಲ್ಲಿ ಪೊಲೀಸರೊಬ್ಬರ ಹೆಸರು ಕೂಡ ಹಾಕೊಳ್ತಾ ಇದೆ ಅವರ ಪಾತ್ರ ಏನು ಇದರಲ್ಲಿ ಇದೇ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿ ಬದ್ ಬಳಿಕ ಇದೇ ಹಂತಕರು ಒಬ್ರು ಕಾಲ್ ಮಾಡಿ ಈ ಕೊಲೆಯ ಬಗ್ಗೆ ಮಾಹಿತಿಯನ್ನ ಹಂಚ್ಕೊಳ್ತಾರೆ ಯಾಕಂದ್ರೆ ಈ ರೀತಿ ಫೈನಾನ್ಸಿಯಲ್ ವಿಚಾರವಾಗಿ ವ್ಯಕ್ತಿಯೊಬ್ಬರನ್ನ ಕರೆದುಕೊಂಡು ಬಂದು ಹತ್ಯೆ ಮಾಡಲಾಗಿದೆ ಏನು ಮಾಡಬೇಕು ಅನ್ನುವಂಥ ಮಾತನ್ನ ಕೇಳದಂತ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ಒಬ್ರು ಅವರಿಗೆ ಸಲಹೆಯನ್ನು ಕೊಟ್ಟಿದ್ರು ಏನು ಮಾಡಬೇಕು ಇಲ್ಲಿಂದ ಎಲ್ಲಾಗಿದೆ ಘಟನೆ ಅನ್ನುವಂಥದ್ದನ್ನು ಮಾಹಿತಿ ತಿಳ್ಕೊಂಡು ಅಲ್ಲಿ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಹೋಗಿ ಬಾಡಿಯನ್ನು ಎಸೆದು ಪೊಲೀಸರು ಮುಂದೆ ಸರೆಂಡರ್ ಆಗಿ ಅನ್ನುವಂಥ ಮಾತನ್ನು ಹೇಳಿರುವಂಥ ಆಡಿಯೋ ಆಧಾರದ ಮೇಲೆ ಈಗ ಸಬ್ಇನ್ಸ್ಪೆಕ್ಟರ್ ಒಬ್ಬರಿಗೆ ನೋಟಿಸನ್ನು ಕೊಟ್ಟಿರುವಂಥ ತನಿಖಾಧಿಕಾರಿಗಳು ನಿನ್ನೆ ಕರೆದು ತನಿಖೆಯನ್ನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಹೊರಬರ್ತಿರುವಂಥದ್ದು ಬಹಳ ಪ್ರಮುಖವಾಗಿ ಈ ಒಂದು ಪ್ರಕರಣಕ್ಕೆ ಆರೋಪಿ ಕರೆ ಮಾಡಿ ಮಾಡಿದಂಥ ಸಂದರ್ಭದಲ್ಲಿ ಸಬ್ ಇನ್ಸ್ಪೆಕ್ಟರ್ ಏನೆಲ್ಲ ಸಲಹೆಯನ್ನು ನೀಡಿದ್ದಾರೆ ಅನ್ನುವಂಥದ್ದನ್ನು ಮಾಹಿತಿ ಪಡೆದುಕೊಳ್ಳುವ ಕೆಲಸವನ್ನು ಮಾಡಿರುವಂಥದ್ದು ಆದರೆ ಇನ್ಸ್ಪೆಕ್ಟರ್ ಮಾಹಿತಿ ಪ್ರಕಾರ ಈ ಒಂದು ಸಂದರ್ಭದಲ್ಲಿ ಅವರು ಕೊಲೆ ಮಾಡಿದ್ದರ ಬಗ್ಗೆ ನನ್ನ ಜೊತೆ ಹಂಚಿಕೊಂಡಿದ್ದು ನಿಜ ಆದರೆ ನಾನು ಕೊಲೆ ಮಾಡಿದ ಬಳಿಕ ನೀವು ಸರೆಂಡರ್ ಆಗಿ ಅನ್ನುವಂಥ ಸಲಹೆಯನ್ನು ನಾನು ಕೊಟ್ಟಿದ್ದೇನೆ ಅನ್ನುವಂಥ ಮಾಹಿತಿಯನ್ನು ತನಿಖಾ ಅಧಿಕಾರಿಗಳ ಮುಂದೆ ಸಬ್ಇನ್ಸ್ಪೆಕ್ಟರ್ ಹೇಳಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಇರುವಂಥದ್ದು ಆದ್ರೆ ಸದ್ಯ ತನಿಖೆ ಮಾಡಿ ಕಳಿಸಿರುವಂತಹ ಸಬ್ಇನ್ಸ್ಪೆಕ್ಟರ್ಗೆ ಮತ್ತೊಮ್ಮೆ ವಿಚಾರಣೆಗೆ ಕರೆದು ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಇರುವಂತದ್ದು ವಿದ್ಯಾ ಓಕೆ ಥ್ಯಾಂಕ್ ಯು ನಗೇಶ್ ತಮ್ಮ ಡೀಟೇಲ್ಸ್ಗೆ ಅವರ ಅವರು ಯಾವ ಸ್ಟೇಷನ್ ಇನ್ಸ್ಪೆಕ್ಟರ್ ಮತ್ತು ಆ ಸಂದರ್ಭದಲ್ಲಿ ಏನಾದರೂ ಐಡಿಯಾ ಕೊಟ್ಟಿದ್ರೆ ಅವರುಗಳಿಗೆ ಎಸ್ಕೇಪ್ ಆಗ್ಲಿಕ್ಕೆ ಅಥವಾ ಬೇರೆ ಏನಾದರೂ ಮಾತಾಡಿದ್ರೆ ಇವೆಲ್ಲವೂ ಕೂಡ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ